ಹೇಳಿ ಕೇಳಿ, ಬಾಳೆ ಎಲೆ ಒಂದು ನೈಸರ್ಗಿಕ ವಸ್ತು, ಹಾಗಾಗಿ ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ ಅಂತ ಹೇಳೋದಕ್ಕಾಗಲ್ಲ. ವಿಶೇಷವಾಗಿ ನಮ್ಮ ಚರ್ಮದ ಸಮಸ್ಯೆಗಳಿಗೆ ಬಾಳೆ ಎಲೆ ರಾಮಬಾಣ ಅಂತ ಹೇಳಬಹುದು. ಇಂತಹ ಇನ್ನೂ ಹಲವಾರು ಸ್ವಾರಸ್ಯಕರ ವಿಚಾರಗಳನ್ನು ಬಾಳೆ ಎಲೆಯ ಬಗ್ಗೆ ನಿಮಗಾಗಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಹಸಿರಾದ ಬಾಳೆ ಎಲೆಯಿಂದ ಜ್ವರವನ್ನು ಕಡಿಮೆ ಮಾಡಬಹುದು. ಹೌದು, ಬಾಳೆ ಎಲೆಯಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಅಪಾರ ಪ್ರಮಾಣದಲ್ಲಿ ಕಂಡುಬರುವ ಕಾರಣಕ್ಕಾಗಿ ನಮ್ಮ ದೇಹದ ಉರಿಯೂತವನ್ನು ಮತ್ತು ಜ್ವರದ ಸಂದರ್ಭದಲ್ಲಿ ಉಂಟಾಗುವ ಆರೋಗ್ಯದ ಅಸ್ವಸ್ಥತೆಯನ್ನು ನಿಯಂತ್ರಣ ಮಾಡುವಂತಹ ಲಕ್ಷಣ ಬಾಳೆ ಎಲೆಯಲ್ಲಿ ಸಿಗುತ್ತೆ. ಹೀಗಾಗಿ ಬಹಳಷ್ಟು ಹಿಂದಿನ ಕಾಲದಿಂದಲೂ ಸಹ ಜನರು ಜ್ವರದ ನಿವಾರಣೆಗೆ ಬಾಳೆ ಎಲೆಯ ಪ್ರಯೋಗವನ್ನು ಮಾಡಿಕೊಂಡು ಬಂದಿದ್ದಾರೆ. ನೀವು ಸಹ ಇದೇ ಪ್ರಕ್ರಿಯೆಯನ್ನು ಒಮ್ಮೆ ಅನುಸರಿಸಿ ಟೆಸ್ಟ್ ಕೂಡ ಮಾಡಿ ನೋಡಬಹುದು. ಒಂದು ಹಚ್ಚ ಹಸಿರಾದ ಶುಚಿಯಾಗಿರುವ ಬಾಳೆ ಎಲೆಯನ್ನು ತೆಗೆದುಕೊಂಡು ಅದನ್ನು ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ನೆನೆಹಾಕಿ ತಲೆಯ ಮೇಲೆ ಇಟ್ಕೊಳ್ಳೋದ್ರಿಂದ ಕ್ರಮೇಣವಾಗಿ ನಿಮ್ಮ ದೇಹದಲ್ಲಿನ ಜ್ವರದ ತಾಪಮಾನದ ಪ್ರತಾಪ ಕಡಿಮೆಯಾಗುತ್ತೆ. ಪ್ರತಿದಿನ ಒಂದು ಬಾರಿ ಈ ರೀತಿ ಮಾಡಿದ್ರೆ ಬಹಳ ಬೇಗನೆ ನಿಮಗೆ ಫಲಿತಾಂಶ ಕೂಡ ಸಿಗುತ್ತೆ. ಇನ್ನು ಬಾಳೆಹಣ್ಣಿನ ಎಲೆಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಹೆಚ್ಚಾಗಿರೋ ಕಾರಣ ನಿಮ್ಮ ಒಣಗಿದ ತಲೆ ಕೂದಲು ಮತ್ತು ಒಣಗಿದ ತಲೆಯ ನೆತ್ತಿಯ ಭಾಗವನ್ನು ತೇವಾಂಶವನ್ನು ಒಳಗೊಳ್ಳುವಂತೆ ಮಾಡುತ್ತೆ. ನೆತ್ತಿಯ ಭಾಗ ಹೆಚ್ಚು ಒಣಗೋದ್ರಿಂದ ಕೆಲವರಿಗೆ ವಿಪರೀತ ತಲೆಹೊಟ್ಟಿನ ಸಮಸ್ಯೆ ಕಾಡುತ್ತೆ. ಹಾಗಾಗಿ ಒಂದು ತಾಜಾ ಹಸಿರಾದ ಬಾಳೆ ಎಲೆಯನ್ನು ತೆಗೆದುಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿ ಚೆನ್ನಾಗಿ ಜಜ್ಜಿ ಅದರಲ್ಲಿನ ರಸವನ್ನು ಹೊರತೆಗಿಬೇಕು. ಹೀಗೆ ಹೊರಬಂದ ಬಾಳೆ ಎಲೆಯ ರಸವನ್ನು ನಿಮ್ಮ ಸಂಪೂರ್ಣ ತಲೆಯ ಭಾಗಕ್ಕೆ ಹರಡುವಂತೆ ಹಚ್ಚಿ ಮಸಾಜ್ ಮಾಡಿ ಇಡೀ ರಾತ್ರಿ ಇದನ್ನು ಹಾಗೆ ಬಿಟ್ಟು ಮರುದಿನ ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಿನಲ್ಲಿ ತಲೆ ಸ್ನಾನ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ತಲೆ ಹೊಟ್ಟಿನ ಸಮಸ್ಯೆ ಸಂಪೂರ್ಣವಾಗಿ ಮಾಯವಾಗುತ್ತೆ. ಇನ್ನು ತಲೆಹೊಟ್ಟು ಕೂದಲು ಉದುರುವಿಕೆಗೆ ಹಾಗೂ ಬಿಳಿ ಕೂದಲಿನ ಸಮಸ್ಯೆಗಳಿಗೂ ಕೂಡ ಕಾರಣ ಆಗಬಹುದು. ಬಹಳಷ್ಟು ಕಡೆಗಳಲ್ಲಿ ಈಗಲೂ ಸಹ ಇಡ್ಲಿ ಬೇಯಿಸಬೇಕು ಅಂದರೆ ಬಾಳೆ ಎಲೆಯನ್ನು ಬಳಸ್ತಾರೆ. ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲದೆ ಹೊರದೇಶಗಳಲ್ಲೂ ಕೂಡ ತಮ್ಮ ಮಾಂಸಾಹಾರದ ಅಡುಗೆ ತಯಾರಿಯಲ್ಲಿ ಗ್ರಿಲ್ಲಿಂಗ್ ಪ್ರಕ್ರಿಯೆಯಲ್ಲಿ ಬಾಳೆ ಎಲೆಗಳ ಬಳಕೆ ನಡೆಯುತ್ತೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆರೋಗ್ಯಕರವಾದ ಅಡುಗೆ ತಯಾರಾಗುವುದರಿಂದ ಬಹಳಷ್ಟು ಜನ ಇಂದಿಗೂ ಸಹ ಇದೇ ಪದ್ಧತಿಗೆ ಹೊಂದಿಕೊಂಡಿದ್ದಾರೆ. ಮಾಲಿನ್ಯರಹಿತ ಅಡುಗೆ ಇದರಿಂದ ತಯಾರಾಗುತ್ತೆ. ಇಂದು ನಾವು ಬಳಕೆ ಮಾಡ್ತಾ ಇರುವಂತಹ ಬಹುತೇಕ ಅಡುಗೆ ಪಾತ್ರೆಗಳು ಪ್ರತಿ ಬಾರಿ ಅಡುಗೆ ಮಾಡಲು ಹೋದಾಗಲೂ ಕೂಡ ತಮ್ಮಲ್ಲಿನ ರಾಸಾಯನಿಕ ಅಂಶಗಳನ್ನು ಬಿಡುಗಡೆ ಮಾಡುತ್ತವೆ. ಇವು ನಮ್ಮ ಆರೋಗ್ಯದ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರುತ್ತವೆ ಮತ್ತು ದೀರ್ಘಕಾಲದಲ್ಲಿ ನಮಗೆ ಗೊತ್ತೇ ಆಗದಂತೆ ಮಾರಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಬಾಳೆ ಎಲೆಯಿಂದ ಕೇವಲ ಊಟ ಮಾಡೋದು ಮಾತ್ರ ಅಲ್ಲ, ಇದರಿಂದ ತಯಾರಾಗುವ ಅಡುಗೆ ಕೂಡ ಅಷ್ಟೇ ಹಿತಕರ ಮತ್ತು ಆರೋಗ್ಯಕರ ಕೂಡ. ನಿಮಗೆ ಯಾವುದಾದ್ರೂ ಸಮಯದಲ್ಲಿ ಬ್ಲಡ್ ಅಥವಾ ಚಾಕುವಿನಿಂದ ಕತ್ತರಿಸಿಕೊಂಡು ಚರ್ಮದ ಮೇಲೆ ಗಾಯ ಉಂಟಾಗಿದ್ರೆ ನೀವು ಹೀಗೆ ಮಾಡಬಹುದು. ಹಸಿರಾದ ಬಾಳೆ ಎಲೆಯನ್ನ ಸ್ವಲ್ಪ ಭಾಗ ತೆಗೆದುಕೊಂಡು ಚೆನ್ನಾಗಿ ಜಜ್ಜಿ ಪೇಸ್ಟ್ ಅನ್ನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನ ಹಾಕಿ ಗಾಯ ಉಂಟಾಗಿರುವ ಜಾಗದ ಮೇಲೆ ಹಚ್ಚಿದ್ರೆ ಬಹಳ ಬೇಗನೆ ಗಾಯ ವಾಸಿಯಾಗುತ್ತೆ. ಜೊತೆಗೆ ಗಾಯದ ಮೇಲೆ ಕಂಡುಬರೋ ಕಿರಿಕಿರಿ ಕೂಡ ಕಡಿಮೆ ಆಗುತ್ತೆ. ಹೀಗೆ ಇನ್ನೂ ಹತ್ತು ಹಲವಾರು ಆರೋಗ್ಯ ಲಾಭಗಳನ್ನ ಹಾಗೆ ಗಾಯದ ಉಪಶಮನಕ್ಕಾಗಿಯೂ ಕೂಡ ಬಾಳೆ ಎಲೆಯನ್ನು ಬಳಸ್ಕೊಳ್ಬಹುದು. ಇಂತಹ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಕೂಡ ಮರಿಬೇಡಿ.